ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೇಲ್ಛಾವಣಿ ಕುಸಿತಗೊಂಡಿದೆ. ನಿರ್ಮಾಣ ಹಂತದ ಮೇಲ್ಛಾವಣಿ ಕುಸಿತ ಆಗಿರೋದು. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಮೇಲ್ಛಾವಣಿ ಕುಸಿತಗೊಂಡಿರೋದು. ಆ ಸಂದರ್ಭದಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಅಂತ ಗೊತ್ತಾಗಿದೆ. ಇನ್ನಿಬ್ಬರಿಗೋಸ್ಕರ ರಕ್ಷಣಾ ಕಾರ್ಯವನ್ನ ಸಿಬ್ಬಂದಿ ಮುಂದುವರಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂಭಾಗದಲ್ಲಿ ಮೇಲ್ಛಾವಣಿ ಇತ್ತು, ಅಂದ್ರೆ ನಿರ್ಮಾಣ ಹಂತದಲ್ಲಿ ಇತ್ತು. ನಿರ್ಮಾಣ ಮಾಡ್ತಾ ಇದ್ರು, ಕಾಮಗಾರಿ ಮಾಡ್ತಾ ಬೆಳಿಗ್ಗೆ ಕೆಲಸ ಮಾಡ್ತಾ ಇದ್ದಾಗ ಏಕಾಏಕಿಯಾಗಿ ಮೇಲ್ಛಾವಣಿ ಕುಸಿತ ಆಗಿದೆ. ಪರಿಣಾಮ ನಾಲ್ಕು ಜನ ಕಾರ್ಮಿಕರು ಅದರಲ್ಲಿ ಸಿಕ್ಕಾಕೊಂಡ್ಬಿದ್ದಿದ್ರು. ಎಟ್ ಪ್ರೆಸೆಂಟ್ ಈಗ ಇಬ್ರು ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು. ಇನ್ನಿಬ್ಬರಿಗೋಸ್ಕರ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ, ಆಸ್ಪತ್ರೆ ಮುಂಭಾಗದಲ್ಲಿರುವಂತ ಮೇಲ್ಛಾವಣಿ ಇದು. ಕಾಮಗಾರಿ ನಡೀತಾ ಇತ್ತು ನೃಪತುಂಗ ರಸ್ತೆಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ. ಆದ್ರೆ ಬೆಳಿಗ್ಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. ನಾಲ್ಕು ಜನ ಕೆಲಸ ಮಾಡ್ತಿದ್ದವರು ಇದರಡಿ ಸಿಕ್ಕಾಕೊಂಡ್ಬಿದ್ರು. ಇಬ್ಬರನ್ನ ಸದ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ. ಇನ್ನಿಬ್ಬರಿಗೋಸ್ಕರ ರಕ್ಷಣಾ ಕಾರ್ಯ ಕಂಟಿನ್ಯೂ ಆಗಿದೆ. ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಸ್ಥಳದಲ್ಲೇ ಇದ್ದೀರಾ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಅಲ್ಲಿನ ಕಂಡೀಷನ್ ಮತ್ತೆ ಸಿಚುವೇಶನ್ ಹೇಗಿದೆ? ಶರ್ಮಿತಾ, ಇವತ್ತು ಬೆಳಿಗ್ಗೆ ಆಸ್ಪತ್ರೆ ಮುಂಭಾಗದಲ್ಲಿ ನಿರ್ಮಾಣ ಮಾಡ್ತಿದ್ದಂತ ಒಂದು ಮೇಲ್ಛಾವಣಿ ಕುಸಿದಿರುವಂತದ್ದು ನಾವೀಗ ಏನ್ ನೋಡ್ತಾ ಇದೀವಿ. ನೃಪತುಂಗ ರಸ್ತೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಇದು. ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಆ ಒಂದು ಕಾಮಗಾರಿ ಸಹ ಕೆಲವು ದಿನಗಳಿಂದ ನಡೀತಾ ಇತ್ತು. ನಿನ್ನೆ ಸಹ ಈ ಒಂದು ಮೇಲ್ಛಾವಣಿಗೆ ಒಂದು ನೀರನ್ನ ಹಾಕಿ ಕಾರ್ಮಿಕರು ಮನೆಗೆ ಹೊರಟಿದ್ರೆ, ಇವತ್ತು ಬೆಳಗ್ಗೆ ಬಂದು ಎಂದಿನತೆ ಇಲ್ಲಿ ಕೆಲಸವನ್ನು ಆರಂಭ ಮಾಡಿದಾಗ ಈ ಒಂದು ಮೇಲ್ಛಾವಣಿ ದಿಢೀರನೆ ಕುಸಿದು ಬಿದ್ದಿರೋದನ್ನ ನಾವು ನೋಡ್ತಾ ಇದೀವಿ. ಏನು, ಇವತ್ತು ಬೆಳಗ್ಗೆ ಸುಮಾರು ಒಂದು 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿತ್ತು. ಈ ವೇಳೆ ಮೇಲ್ಭಾಗದಲ್ಲಿ ಸುಮಾರು 4-5 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಅವರು ಈ ಒಂದು ಮೇಲ್ಛಾವಣಿ ಕುಸಿತದಿಂದಾಗಿ ದಿಢೀರನೆ ಆ ಒಂದು ಅವಶೇಷಗಳೇನಿದೆ ಅದರಲ್ಲಿ ಸಿಕ್ಕಾಕೊಂಡಿರೋದು. ಈಗಾಗಲೇ ಇಬ್ಬರು ಕಾರ್ಮಿಕರನ್ನ ರಕ್ಷಣೆ ಮಾಡಿ ಅವರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನ ಇಬ್ರು ಕಾರ್ಮಿಕರು ಇದ್ದಾರೆ ಅಂತ ಹೇಳಿ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರೋದು. ಏನು, ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಏನಿದ್ರೆ ಅವರು ಈಗಾಗಲೇ ಒಂದು ತುರ್ತಾಗಿ ಆ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಏನು, JCB ಇರ್ಬೋದು ಮತ್ತೆ ಅಗ್ನಿಶಾಮಕ ಇಲಾಖೆಯ ವೆಪನ್ಸ್ ಏನಿದೆ ಅತ್ಯಾಧುನಿಕ ವೆಪನ್ಸ್ ಅನ್ನ ಬಳಕೆ ಮಾಡಿ ಆ ಒಂದು ಮೋಲ್ಡ್ ಇರ್ಬೋದು ಮತ್ತೆ ಆ ಒಂದು ಇದೇನಿದೆ ಕಬ್ಬಿಣದ ಶೆಲ್ಟರ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಅವರನ್ನ ಹೊರತೆಗೆಯುವಂತ ಕೆಲಸದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. 2 ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಹಿರಿಯ ಅಧಿಕಾರಿಗಳು ಸಹ ಈಗಾಗಲೇ ಇಲ್ಲಿಗೆ ದೌಡಾಯಿಸಿದ್ದಾರೆ. ಏನು, ಈ ಒಂದು ಮೇಲ್ಛಾವಣಿ ಈ ಒಂದು ಏನು ಆಸ್ಪತ್ರೆ ಮುಂಭಾಗ ಏನಿದೆ ಇಲ್ಲಿ ಒಂದು ಮಳೆ ಬಂದ್ರೆ ಅಥವಾ ಜನ ಓಡಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ದು. ಕಳೆದ ಸುಮಾರು ಕೆಲವು ತಿಂಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ದಿಢೀರನೆ ಈ ಒಂದು ಮೇಲ್ಛಾವಣಿ ಕುಸಿತದಿಂದಾಗಿ ಈಗ 4 ಕಾರ್ಮಿಕರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ಇಬ್ಬರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೂ ಸಹ ದಾಖಲು ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ಸಹ ದೌಡಾಯಿಸಿ ಈ ಒಂದು ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅವರನ್ನ ಏನು ಸಿಕ್ಕಾಕೊಂಡಿದ್ರು ಕಾರ್ಮಿಕರನ್ನ ಯಾವ ರೀತಿ ಹೊರಗಡೆ ತೆಗಿಬೇಕು, ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ಸಹ ಮಾಡ್ತಾ ಇರೋದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಈಗಾಗಲೇ ದೌಡಾಯಿಸಿ ಅದರ ಒಂದು ಏನು ಕಾರ್ಯಾಚರಣೆ ಹೇಗೆ ಮಾಡಬೇಕು ಮತ್ತೆ ಅವರನ್ನು ಎಷ್ಟು ಆದಷ್ಟು ಬೇಗ ಹೊರಗಡೆ ತೆಗೆಯುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈಗ ನಿರಂತರವಾಗಿ ಸುಮಾರು 1.5 ತಾಸಿನಿಂದ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ನೋಡ್ಬೋದು ನಾವು ಆ ಒಂದು ಮೇಲ್ಛಾವಣಿ ಸುಮಾರು 20 ಅಡಿಗೂ ಹೆಚ್ಚು ಉದ್ದ ಇರುವಂತದ್ದು. ಏನು, ಕಬ್ಬಿಣದ ಗ್ರಿಲ್ಸ್ ಮೇಲೆ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡುವಂತ ಕಾಮಗಾರಿ ನಡೀತಾ ಇರೋದನ್ನ ನಾವು ನೋಡ್ಬೋದು. ಆ ಒಂದು ಮೇಲ್ಛಾವಣಿ ಇವತ್ತು ಬೆಳಗ್ಗೆ ಕುಸಿದಿರೋದ್ರಿಂದ ಈ ಒಂದು ಅವಘಡ ಯುಗ ಸಂಭವಿಸಿದೆ. ಮತ್ತೆ ಅಲ್ಲಿ ಏನು ಅವಶೇಷಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದಾರೆ. ಶರ್ಮಿತ್, ಆತಂಕ ಅಂತಂದ್ರೆ ಅಲ್ಲಿ ಯಾರು ಪಬ್ಲಿಕ್ ಇರಲಿಲ್ವಾ ಅಥವಾ ಪೇಷಂಟ್ ಸಂಬಂಧಿಕರು ಪೇಷಂಟ್ ಗಳು ಯಾರು ಇರಲಿಲ್ವಾ ಆ ಟೈಮ್ ನಲ್ಲಿ? ಮತ್ತೆ ಕಾರಣ ಏನಾಯ್ತಂತೆ, ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಪ್ರೈಮರಿಯಾಗಿ?
ಆ ಶರ್ಮಿತ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಸಂಭವಿಸಿರುವಂತದ್ದು. ಆದ್ರೆ ಈ ವೇಳೆ ಜನ ಅಥವಾ ಆಸ್ಪತ್ರೆಗೆ ಬಂದಂತವ್ರು ಯಾರು ಇರಲಿಲ್ಲ ಅಂತೇಳಿ ಒಂದು ಮಾಹಿತಿ ಇದೆ. ಕೇವಲ ಕಾರ್ಮಿಕರಷ್ಟೇ ಬಂದು ಇವತ್ತು ಬೆಳಿಗ್ಗೆ, ಎಂದಿನಂತೆ ಅವರು ಸಹ ಇವತ್ತು ಬೆಳಿಗ್ಗೆ ಬಂದು ಆ ಒಂದು ಮೇಲ್ಭಾಗದಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡಬೇಕಾದ್ರೆ ಈ ಒಂದು ಅವಘಡ ಸಂಭವಿಸಿದೆ ಅಂತೇಳಿ ಈಗ ಏನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೆ ಏನು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಸಹ ನಡೀತಾ ಇರುವಂತದ್ದು. ಆದ್ರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಮೊದಲಿಗೆ ಅವರನ್ನ ರಕ್ಷಣೆ ಮಾಡಬೇಕು, ಆನಂತರ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಅದು ಕುಸಿತ ಬಿತ್ತು ಮತ್ತೆ ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ತನಿಖೆ ಮಾಡಬೇಕಾಗುತ್ತೆ. ಆನಂತರ ಅದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅಂತೇಳಿ ಈಗ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಹೇಳ್ತಾ ಇರೋದು. ಅದರಿಂದ ಮೊದಲಿಗೆ ಅಲ್ಲಿರುವಂತಹ ಕಾರ್ಮಿಕರು ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ರಕ್ಷಣೆ ಪರಿಶೀಲನೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಬೇಕು ಮತ್ತೆ ಅವಶೇಷಗಳನ್ನ ತೆರವು ಮಾಡಬೇಕು ಅಂತೇಳಿ ಈಗ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ತೊಡಗಿದ್ದಾರೆ.